ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದು ಪಲಾವ್. ಅದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ತುಪ್ಪ ಇದ್ದರೂ ತುಪ್ಪನೂ ಒಂಚೂರು ಹಾಕ್ಕೋಬೋದು. ಚಕ್ಕೆ, ಲವಂಗ, ಏಲಕ್ಕಿ ಈಗ ಮೂರೇ ಹಾಕಿರೋದು ನಾನು. ಸೊ ಎಲ್ಲ ಎರಡೆರಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಎರಡು ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿರೋದು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಲೈಟ್ ಕಲರ್ ಚೇಂಜ್ ಆಗಬೇಕು ಅಷ್ಟು ತನಕನೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಒಂದು ನಿಮ್ಮ ಕೈಯಷ್ಟು ಪುದೀನ ತಗೊಂಡು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬರೀ ಪುದೀನ ಮಾತ್ರನೇ ನಾನು ಹಾಕಿರೋದು, ಕೊತ್ತಂಬರಿನೂ ಹಾಕ್ಬೋದು, ನಾನು ಹಾಕಿಲ್ಲ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನ್, ದೊಡ್ಡ ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ತಾ ಇರಿ ಎಣ್ಣೆಯಲ್ಲಿ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾದರೆ ಸೀದೋಗುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಂದು ನಾನು ಒಂದೇ ಒಂದು ಟೊಮೆಟೊ ತೊಗೊಂಡಿರೋದು. ಇಲ್ಲಿ ನಾನು ಅಕ್ಕಿ ತೊಗೊಂಡಿರೋದು ಬಂದುಬಿಟ್ಟು ಒಂದು ಅರ್ಧ ಕೆ ಜಿ ಆಗಿರುತ್ತೆ ಅಕ್ಕಿ. ಸೊ ಆ ಮೆಷರ್ಮೆಂಟಿಗೆ ನಾನು ಇಲ್ಲಿ ಮಾಡ್ತಾಯಿರೋದು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಮತ್ತು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮಿಷ್ಟ, ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು. ಇದಿಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಸ್ವಲ್ಪ ಗರಂ ಮಸಾಲ ಹ್ಯಾಂಡ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ಒಂದು ಮೂರು ಸ್ಪೂನು, ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನು. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಅರಶಿನ ಒಂಚೂರು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರು ಬಂದುಬಿಟ್ಟು ಒಂದು ಕಪ್ಪು, ಒಂದು ದೊಡ್ಡ ಕಪ್ಪಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೊಸರು ಸೇರಿಸಿ ಸ್ಕಿಪ್ ಮಾಡಬೇಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೆಷರ್ಮೆಂಟು ಒನ್ ಇಸ್ಟು ಟೂ ಅಲ್ವಾ ಯೂಶ್ವಲಿ ನಾವು ಆ್ಯಡ್ ಮಾಡೋದು ನೀರು. ಸೊ ಅದ್ರ ತಕ್ಕಂಗೆ ನೀವು ನೀರು ಸೇರಿಸ್ಕೊಳ್ಳಿ. ನೀರು ಕುದ್ದಮೇಲೆ ಅಕ್ಕಿ ಹಾಕಿ ಉಪ್ಪು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿ ಎರಡು ವೆಸಲ್ ಬಿಡಿ, ಸಾಕು. ಸೊ ಇವಾಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ಸಿಂಪಲ್ ಇಂಗ್ರೀಡಿಯೆಂಟ್ ಆ್ಯಂಡ್ ಟೇಸ್ಟಿ ಪಲಾವ್ ರೆಡಿಯಾಗಿದೆ. ಸೊ ಇದೇ ರೀತಿ ನೀವು ನಿಮ್ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.